ನೀವು ಇನ್ನು ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಮರಿದಲೇ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮ್ಮ ಮೊದಲಿಗೆ ನೋಟಿಫಿಕೇಶನ್ ಬರ್ತದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್. ಇದೊಂದು ದೊಡ್ಡ ಬ್ರೇಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೀಗ ಬಂದ ಸುದ್ದಿ ನಮ್ಮಲ್ಲೇ ಮೊದಲು ಪ್ರಸಾರ ಮಾಡ್ತಿದ್ದೇವೆ. ರಾಧಿಕಾ ಪಂಡಿತ್ ಅವರಿಗೆ ಮಹಾಲಕ್ಷ್ಮಿ ಜನನವಾಗಿದೆ, ಅಂದರೆ ಹೆಣ್ಣು ಮಗು ಜನನವಾಗಿದೆ ಎಂದು ಮೂಲಗಳ ಪ್ರಕಾರ ಇದೀಗ ಸುದ್ದಿ ಹೊರಬಿದ್ದಿದೆ. ಹೌದು ಸ್ನೇಹಿತರೆ, ಇಂದು 3:30 ಮಧ್ಯಾಹ್ನದಲ್ಲಿ ಅವರಿಗೆ ಹೆಣ್ಣು ಮಗು ಜನನವಾಗಿದೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಹಾಗೂ ಈಗ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಟಾಪ್ ನಟ ಹಾಗೂ ಟಾಪ್ ನಟಿ ಎಂದು ಕರೆಸಿಕೊಂಡಿರುವ ರಾಧಿಕಾ ಪಂಡಿತ್ ಹಾಗೂ ಯಶ್ ಅವರಿಂದ ಇದೀಗ ಅವರ ಮನೆಗೆ ಮಹಾಲಕ್ಷ್ಮಿ ಬಂದರೆ ಎಲ್ಲ ಸಂತೋಷ ಸಡಗರದಿಂದ ಇದ್ದಾರೆ. ಈಗ ಅಭಿಮಾನಿಗಳಂತೂ ತುಂಬ ಸಂತೋಷದಿಂದ ಇದ್ದಾರೆ ಎಂದು ಭಾವಿಸಬಹುದು. ಹಾಗೆಯೇ ನಿಮಗೇನು ಅನ್ನಿಸ್ತು ಅಂತ ಕೂಡ ನಮಗೆ ತಿಳಿಸಬಹುದು. ಹಾಗೆ ಈಗ ನಿನ್ನ KGF ಚಿತ್ರ ಮುಂದಿನ ತಿಂಗಳಲ್ಲಿ ರಿಲೀಸ್ ಆಗಲಿದೆ. ಅದಕ್ಕೆ ಮುನ್ನ ಇದೊಂದು ಗುಡ್ ನ್ಯೂಸ್ ಅವರಿಗೆ, ಯಶ್ ಅವರಿಗೆ ಒಲಿದು ಬಂದಿದೆ. ಹಾಗೆ ಜೊತೆಗೆ KGF ಚಿತ್ರ ಕೂಡ ಬಿಡುಗಡೆಯಾಗುವ ಗುಡ್ ನ್ಯೂಸ್ ಕೂಡ ಇದೆ. ಜೊತೆಯಲ್ಲಿ ಎರಡೆರಡು ಗುಡ್ ನ್ಯೂಸ್ಗಳು ಈಗ ನಮ್ಮ ಯಶ್ ಅವರಿಗೆ ಒಲಿದು ಬಂದಿರೋದು ಅದೃಷ್ಟವನ್ನು ಅಂದರೂ ತಪ್ಪಾಗಲಾರದು. ಯಶ್ ಅವರಿಗೆ ಹೆಣ್ಣು ಮಗು ಜನನವಾಗಿರೋದು ನಿಮಗೇನು ಅನ್ನಿಸ್ತು ಅಂತ ನಮ್ಮ ಕಮೆಂಟ್ ಸೆಕ್ಷನ್ ತಿಳಿಸಿ ಸ್ನೇಹಿತರೆ. ಹಾಗೆ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಮಾರಿದರೆ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲಿಗೆ ದೊರೆಯುತ್ತಿದೆ, ಹಾಗೆ ಬ್ರೇಕಿಂಗ್ ಸುದ್ದಿಗಳು ಕೂಡ ಬೇಗನೆ ದೊರೆಯುತ್ತಿದೆ ಸ್ನೇಹಿತರೆ. ಹಾಗೂ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನೀವು ಭೇಟಿಯಾಗೋಣ. ಅಲ್ಲಿಯ ತನಕ ನಾನು ನಿಮ್ಮ ಪ್ರೀತಿಯಾಗೋಣ, ಹೋಗಿ ಬರ್ತೀನಿ. ನಮಸ್ಕಾರ ಸ್ನೇಹಿತರೆ.